ಮತ್ತೊಬ್ಬರಿಗೆ ಬರುತ್ತೆ. ಅದರಿಂದ ಮಾಸ್ಕ್ ಹಾಕೋಬೇಕು, ಬೇರೆಯವ್ರ ಜೊತೆಗೆ ಸೇರಿದಾಗಲೂ ಮಾಸ್ಕ್ ಹಾಕೋಬೇಕು, ಬೇರೆಯವ್ರ ಹತ್ರ ಹತ್ರ ಇರಲೇಬಾರ್ದು, ಯಾರು ದೂರ ದೂರ ಮೂರಡಿ ದೂರನೇ ಇರಬೇಕು. ಯಾಕೆ ಅಂತಂದ್ರೆ ಈ ನಾವು ಮಾತಾಡಿದಾಗ ಹಾರತಕ್ಕಂಥ ಎಂಜಲು ಮೂರಡಿವರೆಗೆ ಹಾರುತ್ತೆ, ಅದು ನಮ್ಗೆ ಅಂಟಿದ್ರೆ ಈ ರೋಗ ಗ್ಯಾರಂಟಿ. ಅದರಿಂದ ನಮ್ಗೆ ಎಷ್ಟೊಂದು ದುಡ್ಡು ಇದೆ, ಆದ್ರೆ ಆ ದುಡ್ಡನ್ನ ಹೇಗೆ ಖರ್ಚು ಮಾಡ್ಬೇಕು ಅನ್ನೋದು ಗೊತ್ತೇ ಆಗ್ತಾ ಇಲ್ಲ. ಆದ್ರೆ ಇವತ್ತಿನ ಆ ಯುವಕರು ಬನ್ನಿಯಮ್ಮ ಬನ್ನಿಯಮ್ಮ ಬಾಣ ಸರ್ ನೀವು ಬಂದ್ಬಿಡಿ, ಇಲ್ಲಿ ಬಂದು ಖಾಲಿ ಇದೆ ಅಣ್ಣ, ನೀವು ಇವ್ರನ್ನ ಕಳ್ತೀವಿ ಮುಂದಿರೋರ್ನ ಅಣ್ಣ, ನೀವು ಬನ್ನಿ. ಕೋವಿಡ್ 19 ಅಂತಕ್ಕಂಥದರ ಲಕ್ಷಣಗಳು ಮತ್ತು ಅದು ಎಷ್ಟು ನಮ್ಮ ಜೀವಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ ಅನ್ನೋದನ್ನ ನೀವು ದಿನ ಪ್ರತಿದಿನ ಟಿವಿನಲ್ಲಿ ನೋಡ್ತಾ ಇದ್ದೀರಿ. ಈಗಾಗಲೇ ಪ್ರಪಂಚದಾದ್ಯಂತ 15 ಲಕ್ಷ ಜನರಿಗೆ ಇದು ರೋಗ ಹರಡಿದೆ. ಆ 15 ಲಕ್ಷದಲ್ಲಿ 82,000 ಜನ ಈಗಾಗಲೇ ತೀರ್ ಹೋಗಿದ್ದಾರೆ, ಸತ್ತಿದ್ದಾರೆ. ಭಾರತದಲ್ಲಿ ನಮ್ಮ ದೇಶದಲ್ಲಿ ಈಗಾಗಲೇ ಕಳ್ಸಿಲ್ಲ